ಹಾಯ್ ಎವರಿ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಅಂತ ನಾವು ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕಾದ ರೀತಿ ಬ್ಲೂ ಪ್ರಿಂಟನ್ನು ತಂದಿದ್ದರು ಇದು ಸಾಮಾನ್ಯ ಮಾದರಿ ಕಳಿಸ್ಬೇಕು ಇದು ಅಸಮಾನ ಮಾದರಿ ಅಂತೇಳಿ ಎಲ್ಲ ಟೀಚರ್ಸ್ಗಳು ತಮ್ಮ ಅಭಿಪ್ರಾಯಗಳನ್ನು ಹೊರ ಹಾಕಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ವರ್ಷದ ಕೊನೆಯಲ್ಲಿ ನೀವು ಬಿಟ್ಟು ಬಿಟ್ಟಿದ್ದೀರಾ ಮಾದರಿ ಶೈಕ್ಷಣಿಕ ವರ್ಷದ ಕೊನೆ ಹಂತದಲ್ಲಿ ನೀವು ಬದಲಾವಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆ ಪೂರ್ವ ತಯಾರಿ ಇಲ್ಲದೇ ಉತ್ತರಿಸುವುದು ಕಷ್ಟ ಆಗುತ್ತೆ ಅಂದರೆ ತಯಾರಿ ಇಲ್ಲದೇ ಉತ್ತರೋದು ಕಷ್ಟ ಆಗುತ್ತೆ ಈ ವಿಷಯಕ್ಕೆ ಅನುಗುಣವಾಗಿ ಪ್ರಶ್ನಕವನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ಆದೇಶ ಮಾಡಿರುವುದು ವಸ್ತುನಿಷ್ಠ ಪ್ರಶ್ನೆಗಳನ್ನು ನೀಡಿರುವ ಉತ್ತಮ ಫಲಿತಾಂಶ ನಿರ್ಮಿಸಬಹುದು ಎಂದು ಪ್ರಾಚಾರ್ಯರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಉತ್ ಉತ್ತೀರ್ಣತೆ ಹಾಗೂ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ರೀತಿ ನಾವು ಮಾಡಿದ್ದೀವಿ ರಿಸಲ್ಟ್ನ ಇನ್ಕ್ರೀಸ್ ಮಾಡೋಕ್ಕೆ ಈ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಉತ್ತಮ ಹೆಜ್ಜೆ ಇರುವ ಕೆಲವು ವಿಷಯಗಳಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಇನ್ನು ಕೆಲವು ವಿಷಯಗಳಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ವಸ್ತುನಿಷ್ಠ ಪ್ರಶ್ನೆಗಳನ್ನು ನೀಡಿರುವುದು ಸೂಕ್ತವಲ್ಲ ವಿದ್ಯಾರ್ಥಿಗಳ ಈ ದೃಷ್ಟಿಯಿಂದ ಮಾದರಿಯಲ್ಲಿ ಬದಲಾವಣೆ ನಿರೀಕ್ಷಿಸಿ ಬೆಂಗಳೂರಿನ ಮಂಡಳಿ ಪತ್ರ ಬರೆದಿದೆ ಬೆಂಗಳೂರಿನ ಮಂಡಳಿ ಕೂಡ ಪತ್ರೆ ಬರೆದಿದೆ ಒಂದು ವಿಷಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಒಂದು ವಿಷಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಚೇಂಜಸ್ನ ಮಾಡಿದ್ದಾರೆ ಈ ರೀತಿ ಅಸಮಾನ ಅಸಮಾನವಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಅವರು ಕೂಡ ಲೆಟರನ್ನು ಕೂಡ ಬರೆದಿದ್ದಾರೆ ನೋಡ್ಬೋದು ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾನ ಮಾದರಿ ಪ್ರಶ್ನೆ ನೀತಿಯನ್ನು ಅನ್ವಯಿಸುವುದಕ್ಕೆ ಟೀಕೆ ವ್ಯಕ್ತವಾಗಿದೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಅದೇ ರೀತಿ ಅವರು ನಿಟ್ಟಿನಲ್ಲಿ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದು ವಸ್ತುನಿಷ್ಠ ಆಬ್ಜೆಕ್ಟಿವ್ ಪ್ರಶ್ನೆ ಪತ್ರಿಕೆ ನೀಡಿ ಎಲ್ಲ ವಿಷಯದಲ್ಲೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತೇವರೆಗೆ ಎಮ್ ಸಿ ಕೆನ್ನು ತಂದಿದ್ದಾರೆ ಇದರಲ್ಲಿ ಏನಂದರೆ ಎಲ್ಲ ಟೀಚರ್ಸ್ಗಳು ಈ ರೀತಿ ಟೀಕೆಯನ್ನು ಕೂಡ ಮಾಡ್ತಾಯಿದ್ದಾರೆ ವಿಷಯಗಳಿಗೆ ಸಮಾನವಾದ ನೀತಿ ಇಲ್ಲ ಯಾವುದೇ ರೀತಿ ಸಮಾನವಾಗಿ ಅನ್ವಯಿಸಿಲ್ಲ ನೀವು ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತೇಳಿ ಲೆಟ್ರ್ ಕೂಡ ಬರ್ತಿದ್ದಾರೆ ಈಗ ಪಿ ಯು ಬಡವರು ಏನು ಮಾಡ್ತಾರೆ ಗೊತ್ತಿಲ್ಲ ಇಂಗೆ ಚೇಂಜಸ್ ಆದರೂ ಕೂಡ ಆಗ್ಬೋದು ಇದು ತಮ್ಮ ಪಿ ಯು ಬೋರ್ಡ್ ಮಂಡಳಿಗೆ ತಮ್ಮ ಪ್ರಾಚಾರ್ಯ ಸಂಘ ಕೂಡ ಮನವಿ ಮಾಡಿಕೊಂಡಿದೆ ನಿಮಗೆ ಗಮನಿಸ್ಬೋದು ಕೆಲವೊಂದು ಒಂದು ವಿಷಯದಲ್ಲಿ ವಸ್ತು ನಿಶ್ಚಿತವಾಗಿ ಐದು ಬಹುಹಿಕ ಪ್ರಶ್ನೆಗಳು ಕೆಲವೊಂದು ವಿಷಯದಲ್ಲಿ ಐದು ಒಂದು ಸಿಬೇರಿ ಕೆಲವೊಂದು ವಿಷಯಗಳಲ್ಲಿ ಐದು ಒಂದು ವಾಕ್ಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಹತ್ತು ಒಂದೇ ವಾಕ್ಯದಲ್ಲಿ ಈ ರೀತಿ ನಿಮಗೆ ಎಲ್ಲ ವಿಷಯಗಳಲ್ಲಿ ಡಿಫ್ ಡಿಫ್ರೆಂಟಾಗಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಪ್ರಕಟ ಮಾಡಿದ್ದಾರೆ ಇದರಲ್ಲಿ ಅಸಮಾನತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಕನ್ಕ್ಲೂಷನ್ ಬರೋದಾದರೆ ಈ ರೀತಿ ನಿಮಗೆ ಅಸಮಾನತೆ ಹೊರಹಾಕಿದ್ದಾರೆ ಈ ಥರ ನಿಮ್ಮ ಪ್ರಾಚಾರ್ಯ ಸಂಘದವರು ಈಗ ಪಿ ಯು ಬರ್ಡೋರು ಇದನ್ನು ಕನ್ಸಿಡರ್ ಮಾಡಿ ಏನಾದರೂ ಚೇಂಜಸ್ ಚೇಂಜಸ್ ಆದ ರೀತಿ ಬದಲಾವಣೆ ಮಾಡಿದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯಾಲೆಂಟ್